ನಾನು ಏನೇನೆ ಬರಬೇಕಿತ್ತು. ಆ್ಯಕ್ಚುಲಿ 2 ದಿನ ಇತ್ತಲ್ವಾ, ಸೊ ಇಸ್ತನಲ್ಲೆಲ್ಲ ಇವತ್ತು ಮಾಡ್ತಾರೆ ಅಂದ್ಕೊಂಡು ಈ ಅಂಬ್ರೆಲಾ ಬೆಲೆ ಎಷ್ಟಾಗಿದೆ ಗೊತ್ತಾ, ಇವಾಗ 400 ರುಪೀಸ್, 150-200ಗೆ ಸಿಕ್ತಿತ್ತು ಅವಾಗ. ಲಾಸ್ಟ್ ಟೈಮ್ ಭಯನೇ ಇರಲಿಲ್ಲ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿವಳದು ವ್ಯಾಕ್ಸಿನೇಷನ್ ಇದೆ, ಸೊ 7 ಮಂತ್ದು. ಸೊ ಅಲ್ಲಿಗೆ ಹೋಗ್ತಿದ್ವಿ, ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಡಾಕ್ಟರ್ ಕೂಡ 1 ವೀಕ್ ರಜೆ ಇದ್ದರು, ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ಆ ಡೇಟಲ್ಲಿ ಮತ್ತೆ ಬಂದು 1-3 ದಿವಸ ಕೇಳಿದ್ರೆ ಅಪಾಯಿಂಟ್ಮೆಂಟ್ಸ್ ಇಲ್ಲ ಇಲ್ಲ ಅನ್ನೋರು. ಸೊ ಆಮೇಲೆ ಏನೇನೋ ಪ್ರಾಬ್ಲಮ್ ಆಗಿ ಹೋಗಿರಲಿಲ್ಲ. ಸೊ ಕೊನೆ ತನಕ ನೋಡಿ ವಿಡಿಯೋನ, ಯಾರಿನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ. ಅಲ್ಲೊಂದು ಬೇಬಿ ಇತ್ತು, ಆ ಬೇಬಿನ ನೋಡಿ ಇವ್ಳ ನೋಡಿ ಅದನ್ನ ಬೇಬಿ ನೋಡಲ್ಲಿ. ಆ ಬೇಬಿ ಶಾಕ್ ನೋಡ್ತಿದ್ಯಾ, ಶುರು ಹಚ್ಕೊಂಬಿಟ್ಯಾ, ಇಲ್ಲಿ ಶುರು ಹಚ್ಕೊಂಬಿಟ್ಯಾ, ಎಲ್ಲ ಕಡೆ ನೋಡೋಕೆ ಶುರು ಹಚ್ಕೊಂಬ. ಇಲ್ಲಿ ಡೆಲಿವರಿ ಪ್ಯಾಕೇಜು, ಸೊ ಮದರ್ಸ್ ಡೇ ಇತ್ತಲ್ವಾ, ಜೂನ್ ಮೇ ಎಂಡ್ವರ್ಗು ಸೊ ಸಮ್ ಪ್ಯಾಕೇಜ್ ಅಂತ ಹಾಕಿದ್ರು, ಅರ್ಲಿ ಬರ್ಡ್ ಆಫರ್ ಅಂತೇಳಿ, 45,000ಗೇನೋ ಸಮಥಿಂಗ್ ಅಂತೇಳಿ. ಸೊ ಅದನ್ನು ನೀವೇನಾದರೂ ಹೋಗಬೇಕಂದ್ರೆ ಅಪೊಲೋ ಹಾಸ್ಪಿಟಲ್ ಕಡೆ ನೋಡಿ, ಜೂನ್ ಎಂಡಷ್ಟರೊಳಗೆ ಹೋಗಿ ನೋಡಿ ಏನು ಆಫರ್ಸ್ ಇರುತ್ತೆ ಅಂತೇಳಿ. ಸೊ ಖಾಲಿ ಇತ್ತು, ಅಷ್ಟೇನು ಜನ ಇರಲಿಲ್ಲ, ಒಂದೆರಡು ಜನ ಮಗು ಇರೋರಿದ್ದರು, ಇನ್ನು ಪ್ರೆಗ್ನೆಂಟ್ ಇರೋರಿದ್ದರು. ಸೊ ಅದಾದಮೇಲೆ ಸ್ವಲ್ಪ ಖಾಲಿ ಇತ್ತು, ಅಲ್ಲೇ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನೋಡಿ, ಈ ಬೆಲ್ಟು ತುಂಬಾ ಯೂಸ್ ಆಗುತ್ತೆ, ಹಿಪ್ ಬೆಲ್ಟು ಬಟ್ ಬೇಬಿದು. ಸೊ ನಿಮಗೇನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 15% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಮೆನ್ಷನ್ ಮಾಡಿರ್ತೀನಿ, ಬೇಕಾದರೆ ನೀವು ಕೂಡ ಬೈ ಮಾಡಿ, ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಮತ್ತೆ ಇರಲಿಲ್ಲ, ಕೋಪ ಮಾಡಬಾರ್ದು. ಜುಲೈ ಸ್ಲೀಪ್ ಸ್ಲೀಪ್ ವಿವಾ ಹಾಂ, ಅಂದರೆ ಸುಮ್ಮನೆ ಕರಿತಿದ್ದೀವಿ, ಬಟ್ ಇನ್ನು ನೇಮಿಂಗ್ ಸೆರೆಮನಿ ಇನ್ನೂ ಆಗಿಲ್ಲ. ಎಲ್ಲಿಗೆ 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 ಲಾಸ್ಟ್ ಟೈಮ್ ಭಯನೇ ಇರಲಿಲ್ಲ. ಹೋಗೋಣ 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 ಇಲ್ಲಿ ಕೊಕೋ ಮೆಲನ್ ಕೊಕೋ ಮೆಲನ್ ಬೇಬಿ ಶಾಕ್ ಬೇಬಿ ಶಾಕ್ ಬೇಬಿ ಶಾಕ್ ಸೊ ಏನೇ ಪೇನ್ಲೆಸ್ ಕೊಡಿಸಿದ್ರು ಕೂಡ ಕೊಡುವಾಗ ಚುಚ್ಚೋದು ನೋವು ಹಾಗೆ ಆಗುತ್ತಲ್ವಾ. ಆ ಟೈಮಲ್ಲಂತೂ ಮಕ್ಕಳನ್ನ ನೋಡೋಕ್ಕಾಗಲ್ಲ, ಒಂಥರ ಹೊಟ್ಟೆ ಹೊಡೆದು ಬೆಂಕಿ ಆದಂಗೆ ಆಗ್ಬಿಡುತ್ತೆ. ಸೊ ಇವಳಂತೂ ಸ್ವಲ್ಪ ಉಸಿರು ಕಟ್ಟಿ ಅಳ್ತಾಳೆ, ಎಲ್ಲ ಮಕ್ಕಳೂ ಅಳ್ತಾರೆ, ಬಟ್ ಇವಳು ಏನಂದರೆ ಸ್ವಲ್ಪ ಉಸಿರು ಕಟ್ಟಿ ಅಳ್ತಾಳಲ್ವಾ, ಸೊ ಸೌಂಡು ಬರ್ತಿರಲ್ಲ, ಉಸಿರು ಕೂಡ ಒಂಥರ ಇದಾಡ್ತಿರಲ್ಲ, ನನಗಂತೂ ತುಂಬ ಭಯ ಆಗ್ಬಿಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಅಲ್ಲೇ ಒಡ್ಡಾಡ್ಕೊಂಡಿದ್ದೆ. ಏನೇ ಹೆಸರೇ ದೊಡ್ಡ ಹಾಸ್ಪಿಟಲ್ ಆದರೂ ಬಿಲ್ಲಿಂಗ್ ಹೀಗೆ ನಿಂತ್ಕೊಂಡಿರಲೇಬೇಕು, ವೆಯ್ಟ್ ಮಾಡಿಕೊಂಡು. ಅದಾದಮೇಲೆ ಸ್ವಲ್ಪ ಬಿಗ್ ಬಾಸ್ಕೆಟ್ ಹತ್ರ ಬಂದ್ವಿ, ಇಲ್ಲಿ ಮನೆ ಹತ್ರನೇ ಇದೆ ಆ್ಯಕ್ಚುಲಿ. ಸೊ ಅಲ್ಲಿ ಸ್ವಲ್ಪ ಏನೇನೋ ಆಫರ್ ಎಲ್ಲ ಇತ್ತು ಅಂಬ್ರೆಲಾಸ್ ಅಂತ ಹೇಳಿದರು. ಸೊ ಈ ಅಂಬ್ರೆಲಾ ಬಂದು ಬೇರೆ ಕಡೆ ಎಲ್ಲ 450-400-350 ಇದ್ದೇ ಇದೆ, ಇಲ್ಲಿ 200 ರುಪೀಸ್ ಅಂತಲೇ ಏನೋ ಹಾಕಿದರು, ತುಂಬ ಆಫರ್ಗಳೆಲ್ಲ ಹಾಕಿದ್ದಾರೆ. ಸಮ್ಮರ್ ಅಲ್ವಾ, ಸ್ಕೂಲ್ ಡೇ ಸ್ಟಾರ್ಟ್ ಆಗಿದೆಯಲ್ಲ, ಸ್ಕೂಲ್ ಡೇಂದಿನ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವಾ ಸ್ಕೂಲ್ ಡೇಸ್. ಸೊ ಬ್ಯಾಗ್ಸ್ದೆಲ್ಲ ಸ್ವಲ್ಪ ತುಂಬ ಆಫರ್ ಹಾಕಿದ್ದಾರೆ. ಸೊ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬಿಗ್ ಬಾಸ್ಕೆಟ್ ಇದ್ದರೆ ನೀವು ಹೋಗಿ ನೋಡಿ, ಬಿಗ್ ಮಾರ್ಕೆಟ್ ಸಾರಿ ಬಿಗ್ ಬಾಸ್ಕೆಟ್ ಅಲ್ಲ.
ಕನ್ಫ್ಯೂಸ್ ಆಗ್ತಿದೆ, ಎರಡರಲ್ಲೂ ಒಂಥರ ಡಿಫ್ರೆಂಟ್ ಇದೆಯಲ್ಲ. ಬಿಗ್ ಮಾರ್ಕೆಟ್ ಹತ್ರ. ಸೊ ಇಲ್ಲಿ ಗಿಫ್ಟ್ ಐಟಮ್ಸು ತುಂಬ ಚೆನ್ನಾಗಿರುತ್ತೆ, ಬಟ್ಲು ತುಂಬ ಕಾಸ್ಟ್ಲಿ ಅಂತಲೂ ಕೂಡ ಹೇಳಬಹುದು. ಸೊ ಸಮ್ ಟೈಮ್ ನೀವು ಕೇಳಬೇಕಾಗುತ್ತೆ ಡಿಸ್ಕೌಂಟ್ ಏನಾದರೂ ಇದೆಯಾ ಇಲ್ವಾ ಅಂತೇಳಿ. ಬ್ಯಾಗ್ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ, ಒಂದೊಂದಕ್ಕಿಂತ ಒಂದೊಂದು. ಬಟ್ ಪ್ರೈಸ್ ಹಾಕಿಲ್ಲ. ಸೊ ನೋಡಿ, ಇಲ್ಲಿ ಅಂಬ್ರೆಲಾ ಬಂದರೆ 20% ಆನ್ ಬ್ಯಾಗ್ದು, ಅಂಬ್ರೆಲಾ ಬಂದು 199 ರುಪೀಸ್ಗೆಲ್ಲ ಇದೆ. ಲಂಚ್ ಬ್ಯಾಗ್ಸ್ ಆಗಿರ್ಬೋದು, ಮಕ್ಕಳು ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು, ಎಲ್ಲ ಆಫರಲ್ಲಿದೆ. ಸೊ ಪ್ರೈಸ್ ಏನು ಹಾಕಿದ್ದಾರೆ ನೋಡೋಣ, ಬನ್ನಿ ಅಂತ ಹೇಳ್ಬಿಟ್ಟು ಹೋದೆ. ಸೊ ಅಲ್ಲಿ ಪ್ರೈಸ್ ಹಾಕಿಲ್ಲ. ವೆಸ್ಟ ಅನ್ನೋದು ಬ್ಯಾಗಿಂದಿದ್ದು ತುಂಬ ಬ್ರ್ಯಾಂಡೆಡ್ದೆಲ್ಲ ಇತ್ತು. ಸೊ ಬಟ್ ಇವರು ಪ್ರೈಸ್ ಏನೂ ಹಾಕಿರಲಿಲ್ಲ, ಅವರು ಒಳಗಡೆ ಎಲ್ಲೋ ಇರುತ್ತೆ ಅಂತ ಅನಿಸುತ್ತೆ. ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ನೆಸೆಸರಿ ಇಲ್ಲದೆ ಇದ್ದೀನಿ, ನಾನು ಚೆಕ್ ಮಾಡೋಕ್ಕೆ ಹೋಗೋದೂ ಇಲ್ಲ. ಮತ್ತು ಬುಕ್ಗಳು ಅಷ್ಟೇ 20% off, 25% off ಆ ಥರ ಎಲ್ಲ ಇದೆ. ಬೇಕಂದರೆ ನೀವು ನಿಮ್ಮ ಮನೆ ಹತ್ರ ಇರೋ ಬಿಗ್ ಮಾರ್ಕೆಟ್ಗೆ ಹೋಗಿ ನೀವು ಪರ್ಚೇಸ್ ಮಾಡಿ. ಸೊ ಅದಾದಮೇಲೆ ಇವಳಿಗೆ ಸ್ವಲ್ಪ ಇಲ್ಲಿ ಇದಿರುತ್ತೆ, ರಿಬ್ಬನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ನು. ಸೊ ನಂದೆಲ್ಲ ದೊಡ್ಡದಿತ್ತು, ಅವಳು ಕೂದಲು ಆಗ್ತಾ ಇರಲಿಲ್ಲ, ಒಂದು 5-6 ಬಿಂಟ್ ಕಟ್ಟಿದ್ರೆ ಸರಿ ಕೂರ್ತಾ ಇರಲಿಲ್ಲ ಜುಟ್ಟು. ಅದಕ್ಕೆ ಅವಳಿಗೆ ಅಂತೇಳಿ ಒಂದು ರಿಬ್ಬನ್ನ ಹುಡುಕ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ದಪ್ಪ ಇದೆ ಅವಳ ಕೂದಲಿಗೆ, ಆದರೂ ಸಣ್ಣ ಇರೋದು ನೋಡಿದ್ವಿ ಮಲ್ಲೇಶ್ವರಮ್ಮಲ್ಲಿ ಅವತ್ತು. ಬಟ್ ಅವತ್ತು ತೊಗೊಂಬರಲಿಲ್ಲ, ತುಂಬ ದೊಡ್ಡ ತುಂಬ ಇತ್ತು, ಒಂದೇ ಥರ ಕಲರ್ಸ್ದು. ಇದಾದರೆ ಕಲರ್ಸ್ ಇದೆ. ಸೊ ಇದನ್ನು ತೊಗೋತಾ ಇದ್ದೀನಿ, ಇದಾದರೆ ಎರಡೇ ಸುತ್ತ ಹಾಕ್ಬೋದು. ನನ್ನ ರಿಬ್ಬನ್ಗಳೆಲ್ಲ ಏನಾಗಿದೆ ಅಂದರೆ ನಮ್ಮದೆಲ್ಲ ಸ್ವಲ್ಪ ದೊಡ್ಡದಿರುತ್ತಲ್ವಾ, ಅದು ಬೇಬಿಗೆ ಅಂತಲೇ ಇರೋದು. ಇಲ್ಲಿ ಇದೆ ಎಷ್ಟು 400 ಕ್ಯಾಪ್ ಇರೋದೆ ಅದು ಇಲ್ವಾ, ಅಲ್ಲೇ ಚಾಚು ಬಿಟ್ಟಲ್ವ, ಟೋಚು ಬಿಟ್ಟಲ್ಲ ಕೊಟ್ಟು. ಇದು ಕ್ಯಾಪ್ ಇರೋದು ಯಾವುದು ಇಲ್ವಾ ಇದರಲ್ಲಿ, ಮುಚ್ಚು ಡಕ್ಕನ್ ಇರುತ್ತಲ್ಲ ಮುಚ್ಚಳ. 20% ಡಿಸ್ಕೌಂಟ್, 400 ಇದೆ. ಇಲ್ಲಿ ಯಾವಾಗಲೂ ಸ್ವಲ್ಪ ಆಫರ್ಗಳು ಹಾಕ್ತಿರ್ತಾರೆ, ಬಟ್ ಅಲ್ಲಿ ಪ್ರೈಸಿಗೆ ಅಲ್ಲಿಗೆ ಇದು ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿರುತ್ತೆ, ಪಾತ್ರೆಗಳಾಗಿರ್ಬೋದು, ಕಿಚನ್ ಬೇಕಾಗಿರೋ ನೆಸೆಸರಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವೆರೈಟೀಸ್ ಎಲ್ಲ, ಡಿಸೈನ್ಸ್ ಆಗಿರ್ಬೋದು ಎಲ್ಲ, ಆಮೇಲೆ ಗಿಫ್ಟ್ ಐಟಮ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹೆಂಗಿದ್ರು ಬರ್ಡೇ ಇತ್ತಲ್ಲ, ಅವ್ರುಗಳಿಗೆ ಏನೂ ಕೊಟ್ಟಿರಲಿಲ್ಲ, ಬರ್ಡೇ ಗಿಫ್ಟ್ ಕೊಡೋಣ ಅಂತೇಳಿ ಹುಡುಕ್ತಾ ಇದ್ದೀನಿ. ಒಂದಿನ ಹೋಗಿ ಅವರಿಬ್ಬರಿಗೆ, ಮತ್ತಿನ್ನೇನು 11th ಜೀವನ್ ಬರ್ಡೇ ಬೇರೆ ಬರ್ತಿದೆ, ಆ ಟೈಮಿಗೆ 3 ಜನಕ್ಕೂ ಒಟ್ಟಿಗೆ ಕೊಟ್ಬಿಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಸೊ ಅದೇ ಚೆನ್ನಾಗಿರುತ್ತೆ. ಅವ್ರ ಮನೇಲಿ ಸ್ವಲ್ಪ ತುಂಬ ಈ ಡಾಲ್ಸು ಆ ಥರದ್ದೆಲ್ಲ ಶೋಕೇಶಲ್ಲಿ ತುಂಬ ಇರ್ತಾರೆ, ಏನಾದರೂ ಡಿಫ್ರೆಂಟ್ ಆಗಿರೋಂಥದ್ದು, ಅದು ನೋಡ್ತಿದ್ದೀನಿ. ಸಿಕ್ಕಾಗ ಹೋಗಿ ತೊಗೊಂಡೋಗಿ ಕೊಡಬೇಕು. ಅದಾದಮೇಲೆ ಫುಡ್ಡಿದೆಲ್ಲ ಸ್ವಲ್ಪ ಆಫರ್ ಇತ್ತು, ಸ್ವಲ್ಪ ಫುಡ್ಡೆಲ್ಲ ಮೊನ್ನೆ ಇನ್ನು ಗ್ರೋಸರಿ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ದೀನಿ, ನಾಟ್ ನೆಸೆಸರಿ ಅಂತ ಹೋಗಿಬಿಟ್ಟು ಇದನ್ನು ತೊಗೊಂಡು. ಆಮೇಲೆ ಹೇ ಫೋಟೊ ತೆಗಿಯೋಣ ಅಮ್ಮ, ಕುಚ್ಚುತ್ತೀರಾ? ಹಾಂ ಕುಚ್ಚುತ್ತೀಯ ಕಂದ, ಫೋಟೊ ತೆಗಿಯೋಣ. ಅಲ್ಲಿ ಸಾಕ ಆಯ್ತಾ, ಕ್ಲೀನಾಗಿ ಬಂದಿದ್ಯಾ? ಸೇರ್ತಾರಣ್ಣ ನಾವೂ. ಬೇಬಿ ಶಾರ್ ಬೇಬಿ ಶಾಕ್ ಇಟ್ಟಿಡು ನಾವು ತರೋಣ, ಚೇರು ಸೇರ್ತಾರಣ್ಣ ನಾವು. ಹಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಬೇರೆ ಕಡೆ ಹೋಗೋದಕ್ಕೆ, ಔಟ್ ಆಫ್ ಕಂಟ್ರಿ. ವೀಸಾ ಆಗಲ್ಲ, ಪಾಸ್ಪೋರ್ಟ್ಗೆ ವೀಸಾ ಏನಿಲ್ಲ ಈಗ. ಬಟ್ ನನ್ನ ಹೆಸರು ಗೊತ್ತಿಲ್ಲ, ಅಲ್ಲಿ ಕೇಳ್ತಾರೋ ಇಲ್ವೋ ತೊಗೊಂಡು ಹೋಗಿರೋಣ ಒಂದು ಇದು ಅಂತೇಳಿ. ಪಾಸ್ಪೋರ್ಟಿಗೆ ಗೊತ್ತಿರುತ್ತಲ್ವ ನಿಮಗೆ ಯಾವ ಸೈಜ್? ಹಾಂ ವೀಸಾಗಾದರೆ ಈಗ ವೀಸಾ ಇಲ್ಲ ನಾವು ಹೋಗೋ ಕಡೆ, ಮುಂಚೆ ಆದರೆ ಬೇಕಿತ್ತು. ನೀವು ಅದು ಮಾಡಿ ಅದನ್ನು ತೆಕ್ಕೊಡ್ತೀರಾ? ಹಾಂ ವೀಸಾದ್ದು ಯಾವ ಕಂಟ್ರಿ ಹೇಳಿದ್ರೆ ಆ ಕಂಟ್ರಿದು. ಓಕೆ. ಸೊ ಅವಳದೊಂದು ಫೋಟೋ ಬೇಕಿತ್ತು, ನೆಸೆಸರಿ ಇಲ್ಲ ಅನಿಸಿದೆ, ಬಟ್ ಅಲ್ಲಿ ಕೇಳ್ತಾರೋ ಇಲ್ವ, ಬಟ್ ತೊಗೊಂಡು ಹೋಗೋಣ ಅಂತೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಅವಳಿಗೆ ಏನಾದರೂ ಕೊಟ್ಬಿಟ್ಟು ಹಿಂಗೆ ಕೂರಿಸ್ಬೇಕು, ಚೇರ್ ಮೇಲೆ ಬೇರೆ ಕೂರಿಸಿದ್ನಲ್ವ, ಭಯ ಆಗುತ್ತೆ, ಸಪೋರ್ಟ್ಗೇನು ಇಲ್ಲ ಅಂದರೆ ಬಿದ್ದುಬಿಡ್ತಾಳೆ ಅಂತೇಳಿ. ಆದರೂ ಅಲ್ಲೂ ಸ್ವಲ್ಪ ಸೀನರೀಸ್ ಎಲ್ಲ ಚೆನ್ನಾಗಿತ್ತಲ್ಲ, ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ ಇನ್ಸ್ಟಾಗ್ರಾಮ್ಗೂ ಕೂಡ ಇದರಲ್ಲೂ ಕೂಡ. ಸೊ ನಾನು ಇನ್ಸ್ಟಾಗ್ರಾಮ್ನ ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಈಸಿಯಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅದಾದಮೇಲೆ ಅವರು ಎಲ್ಲ ಇದು ಮಾಡ್ತಿದ್ದಾರೆ ಪಾಸ್ಪೋರ್ಟಿಗೆ ಅಂತ ಹೇಳಿದ್ನಲ್ವ, ಬಟ್ ನನಗೆ ನೆನಪಿರೋ ಪ್ರಕಾರ ನನಗೆ ಅಲ್ಲೇ ಡೈರೆಕ್ಟ್ ತೊಗೊಂಡಿದ್ರು.
ಇಲ್ಲಿ ಏನಂತ ಗೊತ್ತಿಲ್ಲ, ನಾನು ಒಂದು 5 ಇಯರ್ಸ್ ಹಿಂದೆ ಮಾಡಿಸಿದ್ದು, 5 ಜಾಸ್ತಿನೇ ಆಯ್ತು, ಒಂದು 7-8 ಇಯರ್ಸ್ ಆಗ. ಕ್ಲೀನಾಗಿ ಎಡಿಟ್ ಮಾಡಿಕೊಡ್ತಾ ಇದ್ದಾರೆ, ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಅಂತ ನೋಡಬೇಕು. ನಾನು ಇದು ಮಾಡಿಲ್ಲ. ಆಮೇಲೆ ಮನೆ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಬಾರ, ಇಲ್ಲಿ ಬಾರ್ಲ, ಇಲ್ಲಿ ಕಂದಮ್ಮ ವಿಪ್ಪತ್ತಾನೆ. ನೂರು ಕಾಲ ಕೂಡಿ ಬಾಳುವ ಜೋಡಿ ನಮ್ಮದು, ನೂರು ಕಾಲ ಕೂಡಿ ಬಾಳುವ. ಅಮ್ಮ ಟೊಮೆಟೊ ಬಾತ್ ಹೆಂಗಿದೆ? ಹೆಂಗಿದೆ? ಹೆಂಗಿದೆ ತೋರಿಸು, ಕೈ ಜಬ್ಬಾರ್ದು. ಹೆಂಗಿದೆ ಟೊಮೆಟೊ ಬಾತು? ಹೆಂಗಿದೆ? ಹೆಂಗಿತ್ತು ತೋರಿಸು. ಅಯ್ಯ ಸೂಪಡಾ. ಹೆಂಗೆ ಈ ಮಕ್ಕಳ ಕತೆ ನೋಡಿ, ಈಗಿನ್ನೂ ಚೇಂಜ್ ಮಾಡಿದೆ ಡೈಪರು, ಡೈಪರ್ ಹಾಕಿ ಚೇಂಜ್ ಮಾಡಿ ಹೊಸದಾಕ್ತೆ, ಎಲ್ಲ ಅದರಲ್ಲಿ ಪೋಟಿ ಮಾಡಿದ್ಲು. ಹಾಕಿ 5 ಮಿನಿಟ್ಸ್ ಆಗಿಲ್ಲ, ಅದರಲ್ಲಿ ಪೋಟಿ ಬಂತು, ಇದರಲ್ಲಿ ಪೋಟಿ ಬರಲಿಲ್ಲ. ಏನು ಮಾಡ್ಬೇಕಂತಿದ್ದೀರಾ ನಮ್ಮನ್ನ? ಈ ಡೈಪರ್ ಹಾಕಿದ್ದಾಗ ಯಾಕೆ ಮಾಡಲಿಲ್ಲ? ಈ ವಿಡಿಯೋ ಜಸ್ಟ್ ಫಾರ್ ಜೋಕ್ಗೋಸ್ಕರ ಮಾಡ್ತಾ ಇರೋದು. ಈಗಿನ್ನೂ ಈ ಡೈಪರ್ ತೆಗೆದೆ ಆಯ್ತಾ, ತೆಗೆದು 2 ಮಿನಿಟ್ಸ್ ಆಗಿಲ್ಲ, ಹೊಸದಾಕಿ ಪೋಟಿ ಮಾಡ್ಕೊಂಡು ಕೂತಿದ್ದಾಳೆ. 2 ನಿಮಿಷಕ್ಕೆ ಬಂದ್ಬಿಡ್ತಾ ಬಂಗಾರಿಯಲ್ಲಿ? ಹಿಂಗೆ ಯೋಚನೆ ಮಾಡ್ತಿದ್ದಾಳೆ ನೋಡಿ, ಹೆಂಗೆ ಲುಕ್ ಕೊಡ್ತಿದ್ದಾಳೆ, ಖುಷಿ ಬೇರೆ ಅದರಲ್ಲಿ. 2 ನಿಮಿಷಕ್ಕೆ ಪೋಟಿ ಬಂದ್ಬಿಡ್ತಾ ಹೊಸ ಡೈಪರ್ಗೆ? ನಿಮ್ಮ ಮನೆಯಲ್ಲೂ ಹಿಂಗೆ ಆಗುತ್ತಾ? ಡೈಪರ್ ಚೇಂಜ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಪೋಟಿ, ಕಾಮೆಂಟ್ ಮಾಡಿ. ಅಮ್ಮ ಅದೆಂಗೆ ಬಂದ್ಬಿಡ್ತಾ ಇದ್ರಲ್ಲಿ ಪೋಟಿ, ಇದರಲ್ಲಿ ಯಾಕೆ ಬರಲಿಲ್ಲ? ಖುಷಿನ ನಿನಗೆ? ಖುಷಿನಾ? ಖುಷಿನಾ? ಖುಷಿ ಖುಷಿನಾ? ಹಾಂ, ಡೈಪರ್ ಚೇಂಜ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿನಗಲ್ಲ. ಓ, ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ನರಸಿಂಹ ಜಯಂತಿ ಇತ್ತು ಆ್ಯಕ್ಚುಲಿ, ಅವತ್ತಿನ ದಿನ ಮನೇಲಿ ಸ್ವಲ್ಪ ಪೂಜೆ ಮಾಡಿ, ಸೊ ದೇವಸ್ಥಾನಕ್ಕೆಲ್ಲ ಹೋಗಬೇಕು, ಹೋಗೋಣ ಅಂತ ಹೊರಟಿದ್ದೀವಿ. ಈ ಮಳೆ ಟೈಮಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ. ಆ ಭಯದಕ್ಕಿಂತ ಹೆಚ್ಚಾಗಿ ಇಲ್ಲಿ ಟ್ರಾಫಿಕ್ ಜಾಮು ಯಾವಾಗ ನೋಡು ಇಲ್ಲಿರುತ್ತೆ. ಸೊ ಬೇಜಾರಾಗ್ಬಿಡುತ್ತೆ ಗಾಡೀಲಿ ಕೂತ್ಕೊಂಡಾಗ, ಏನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಬೇಜಾರಾಗ್ತಿತ್ತು. ಇವಳು ಕೂಗ್ತಾ ಇದ್ಲು. ಇವಳು ಏನು ಮಾಡ್ತಿದ್ದಾಳು ಗೊತ್ತಾ? ಇವಾಗ ಮನೆ ಒಳಗಡೆ ಕೂಗಲ್ಲ, ಏನು ಮಾಡಲ್ಲ, ಸೈಲೆಂಟಾಗಿರ್ತಾಳೆ. ಈ ಆಚೆ ಹೋಗ್ತೀವಲ್ಲ ಅಲ್ಲಿ ತುಂಬ ಕೂಗೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ನನಗೆ ಒಂಥರ ಆಗುತ್ತೆ, ಎಲ್ಲ ಇವಳು ಕಿರ್ಚೋದು ನೋಡಿದ್ರೆ ಎಲ್ಲ ತಿರುಗಿ ನೋಡ್ತಿರ್ತಾರಲ್ವಾ, ಒಂಥರ ಶೇಮ್ ಆಗ್ತಿರುತ್ತೆ. ಬಟ್ ಏನು ಮಾಡೋದು, ಮಕ್ಕಳಲ್ವಾ, ದೇವರು ಅಂದ್ಕೊಂಡು ಸುಮ್ಮನೆ ಇರಬೇಕು. ಸೊ ಏನೇನೋ ಕಣ್ಣು ಹೊಡೆಯೋದೆಲ್ಲ ಈಗ ಕಲ್ತಿದ್ದಾಳೆ. ಬೇಕಂದಾಗ ಹೊಡೆಯಲ್ಲ, ಬೇಡ ಅಂದಿದ್ದಾಗ ವಿಡಿಯೋ ಮಾಡ್ತಿಲ್ಲದೆ ಇದ್ದಾಗ ಹೊಡಿತಾಳೆ. ಸೊ ಏನಾದರೂ ಹೇಳ್ತಿದ್ರೆ ಯಾಕೆ ಮಾಡ್ತಿಲ್ಲ ಅಂತ ಹಿಂಗಂದರೆ ನಗೋದೆಲ್ಲ ಮಾಡ್ತಾಳೆ. ನನಗೂ ಸರಿ ಬಿಡ್ತಾಳೆ. ರೇವಂತ್ಗಂತೂ ಚಚ್ಚು ಬಿಸಾಕ್ತಾಳೆ. ಅವನಿಗಂತೂ ಕಣ್ಣು ಮುಖ ಮುತಿ ಏನು ನೋಡಲ್ಲ, ಎಲ್ಲ ಚೂಟಿ ಚೂಟಿ ಎಲ್ಲ ಕಡೆ. ಪಾಪ ಅವನಿಗೆ ಗಾಯನೇ ಆಗೋಗ್ಬಿಟ್ಟಿದೆ. ಸೊ ಅದಾದಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದಲ್ಲೇ ಅದೇ ಹೇಳಿದ್ನಲ್ವಾ, ಸೊ ನಮ್ಮನೆಯವ್ರಿಗೆ ನಾನು ನೆನಪಿಸ್ದೆ ಪೂಜೆ ಇದೆ ಎಲ್ಲ ಇದೆ ಅಂಥೇಳಿ. ಆದರೆ ಹಿಂದಿನ ದಿನ ಬರಬೇಕಿತ್ತು ನಾವು. ಎಲ್ಲ ನೋಡಿ, ಹೂವೆಲ್ಲ ಬಾಡೋಗ್ಬಿಟ್ಟಿದೆ. ನಾನು ಅವತ್ತು ಕೂಡ ಎಲ್ಲ ಮನೆಯೆಲ್ಲ ಹೆಂಗಿದ್ರು ಕ್ಲೀನ್ ಮಾಡಿರ್ತಾರಲ್ವ, ನಾವು ಸ್ನಾನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸಂಜೆ ಹೋಗೋಣ ಅಂತ ಸುಮ್ಮನೆ ಆಗಿದ್ದೆ. ಬೆಳಗ್ಗೆ ಹೆಂಗಿದ್ರೂ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರಿಗೆ ಹೇಳಿದ್ರೆ, ಸೊ ಇವತ್ತಲ್ಲ ನಾಳೆ ಹೋಗಮ್ಮ ತುಂಬ ಚೆನ್ನಾಗಿರತ್ತೆ ಅಂತ ಅಂದರು. ಇಸ್ಕನಲ್ಲೆಲ್ಲ ಮಾಡೋದು ಇವತ್ತು ಅಂಥೇಳಿ. ಸೊ ನಾನು ಅವ್ರ ಮಾತು ಕಟ್ಕೊಂಡು ಏನು ಮಾಡಿದೆ, ನಾಳೆ ಹೋಗೋಣ ಅಂದ್ಕೊಂಡು ಸುಮ್ಮನೆ. ಅದೇ ಬಂದಿದ್ರಾರು ಆಗೋಗ್ಬಿಟ್ಟಿರ್ತಿತ್ತು, ನಾವು ಹೋಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಿಲ್ಲ ಅಂದರೆ ಗೊತ್ತಿದ್ದು ತಪ್ಪಿಸಿದ್ವಿ, ಈ ಸರಿ ಮಿಸ್ ಮಾಡಿದ್ವಿ ಅಂತ ಅನ್ನಿಸ್ತು ನನಗೆ. ಸೊ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೂವಿನ ಅಲಂಕಾರ, ಎಲೆದು ವಿಳ್ಯದೆಲೆ ಅಲಂಕಾರ ಎಲ್ಲ ಮಾಡಿದರು. ನನಗೆ ಈ ಥರ ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡ್ದಂಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾರ್ಮಲ್ ಇದ್ದಾಗ ಸ್ವಲ್ಪ ಪೂಜೆ ನೋಡಿರ್ತಿರಲ್ವ, ನನ್ನ ಲಾಸ್ಟ್ ಬ್ಲಾಗ್ಗಳಲ್ಲಿ ನಾರ್ಮಲಾಗಿ ಪೂಜೆ ಮಾಡಿರ್ತಾರೆ. ಬಟ್ ಇವಾಗ ಜಯಂತಿ ಎಲ್ಲ ಇತ್ತಲ್ವ, ನರಸಿಂಹ ಜಯಂತಿ, ಆ ಟೈಮಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಕೊಟ್ಟಿರುತ್ತೆ. ಹೂವೆಲ್ಲ ಹಾಕಿ ತುಂಬ ನೋಡಿ, ಇಷ್ಟು 12 ಗಂಟೆ ಆಯಿತು, ರಾತ್ರಿ ವಾಯ್ಸ್ ಓವರ್ ಕೊಡ್ತಿದ್ರು ಅನ್ಕೊಂಡಾಗ ಗಾಡಿಗಳ ಸೌಂಡ್ ಹೆಂಗು ರೂ ಅಂತ ಬರುತ್ತೆ ಅಂತೇಳಿ. ಹಗ್ಲೋತಂತೂ ಕೊಡೋಕೆ ಆಗೋದಿಲ್ಲ, ತುಂಬ ಸೌಂಡ್ಸ್ ಇರುತ್ತೆ. ಇವಳು ಬೇರೆ ಈ ನಡುವೆ ಏನು ಮಾಡೋಕೆ ಬಿಡಲ್ಲ, ತುಂಬ ಜೊತೆಲೇ ಇರಬೇಕು, ಪಕ್ಕದಲ್ಲೇ ಇರಬೇಕು ಅಂತಾಳೆ. ವಿಡಿಯೋ ಏನಾದರೂ ಮಾಡ್ತಿತ್ತು ಅಂದರೆ ಇವಳು ಕಿರ್ಚ್ಕೊಳ್ಳೋಕೆ ಶುರು ಮಾಡ್ತಾಳೆ.
ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂಡ ಆಚೆ ಬಂದ್ವಿ. ಇಲ್ಲೊಂದು ಆಟೋ ಬುಕ್ ಮಾಡೋಕ್ಕೊಂದು ತುಂಬ ಇರಿಟೇಟ್ ಆಗುತ್ತೆ, ಇಲ್ಲಿ ಎಷ್ಟು ಟೈಮ್ ಬಂದಿದ್ದೀವಿ ಹಂಗೆ ಆಗುತ್ತೆ. ಅಲ್ಲಿ ಆಮೇಲೆ ಅವಳ ಫ್ರೆಂಡ್ಸ್ ಸಿಕ್ಬಿಟ್ಟು ಮಾತಾಡ್ತಿದ್ದಾರೆ, ನೋಡ್ತಿದ್ದಾರೆ ಪಾಪು ಚೆನ್ನಾಗಿದೆ ಮಾತಾಡಬೇಡಿ ಮಾತಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೆ ನಮ್ಮನೇಲಿ ಒಂದಿದೆ ವಿವಾ ಅಂತೇಳಿ ಹೋದರು. ಸೊ ಅದಾದಮೇಲೆ ನನಗೆ ಮೊನ್ನೆನೂ ಅಷ್ಟೇ ಮಲ್ಲೇಶ್ವರಂಗೆ ಹೋಗೋ ದಿನ ಆಟೋ ನಿಲ್ಲಿಸ್ಬಿಟ್ಟು ನಾವು ಕೂತ್ಕೊಂಡಾಗಲೇ ಹೇಳ್ತಾರಪ್ಪ ಯಾವಾಗಲೂ ಗ್ಯಾಸ್ ಹಾಕ್ಸ್ಕೋಬೇಕು ಗ್ಯಾಸ್ ಹಾಕ್ಸ್ಕೋಬೇಕು ಅಂಥೇಳಿ. ಸೊ ನಾನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋಕೆ ಇಷ್ಟಪಡಲ್ಲ ಅಲ್ಲಿ ಗ್ಯಾಸ್ ಹಾಕೋ ಕಡೆ. ಸೊ ಅದಾದಮೇಲೆ ರೋಡಲ್ಲಿ ನಿಂತ್ಕೊಂಡಿದ್ವಿ, ಮಳೆ ಹನಿ ಉದುರುತ್ತಾ ಇದೆ, ತುಂಬ ಆಟೋಗಳಿದೆ, ಒಂದು 10 ಆಟೋನೇ ಇದೆ. ಅದಾದಮೇಲೆ ಇವ್ರು ನಿಂತಿದ್ದಾರೆ, ಸೊ ನಾನು ಇನ್ನು ಹೋಗೋಕ್ಕಾಗಲ್ಲ ಅಂತ ನಿಂತ್ಕೊಂಡಿದ್ದೆ. ಸೊ ರಿಬ್ಬನ್ ಅಬ್ಸರ್ವ್ ಮಾಡಿ ಆ ಡ್ರೆಸ್ಸಿಗೆ ಕರೆಕ್ಟಾಗಿ ಆಗೋಂಗೆ ಕಲರ್ಗಳನ್ನು ತೊಗೊಂಬಂದಿದ್ದೀನಿ. ಸೊ ಇವಾಗ ಒಂಥರ ಚೆನ್ನಾಗಿ ಕಾಣುತ್ತೆ ಜುಟ್ಟು ಹಾಕಿದಾಗ, ಇನ್ನೂ ಬರಲ್ಲ ಕ್ಲೀನಾಗಿ ಜುಟ್ಟು ಹಾಕೋಕೆ, ಬಟ್ ಕುದ್ರಿಕೊಂಡಂಗೆ ಆಗಿಬಿಟ್ಟಿರುತ್ತೆ. ಏನೇ ರಿಬ್ಬನ್ ಹಾಕಿದ್ರೂ ಅಲ್ಲ ಏರ್ಪಿನ್ ಹಾಕಿದ್ರೂ ಅದು ಹಿಂಗೆ ಬರುತ್ತೆ. ಸೊ ಅಲ್ಲೇ ಕೂರಿಸ್ಕೊಂಡು ಮಸ್ಸೊಪ್ಪಿಗೆ ಅಂತೇಳಿ ಸೊಪ್ಪೆಲ್ಲ ಬೇಯಿಸಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಅದನ್ನೆಲ್ಲ ರುಬ್ಕೊಂಡು ಒಗ್ಗರಣೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಇವಳು, ನಮ್ಮ ಮನೇಲಿ ಮಿಕ್ಸಿ ಹಾಕಿದಾಗ ಕುಕ್ಕರ್ ವಿಷಲ್ ಹೊಡೆದಾಗ ಇವಳು ಪಕ್ಕದಲ್ಲಿ ಯಾರಾದರೂ ಇರಬೇಕು ಅವಳನ್ನು ಸಮಾಧಾನ ಮಾಡೋಕ್ಕೆ, ಇಲ್ಲಾಂದರೆ ತುಂಬ ಅಳ್ತ್ಬಿಡ್ತಾಳೆ, ಆ ಭಯ ಬಿದ್ದು ಬೆಚ್ಚ ಬಿದ್ದು ಅಳ್ತಾಳೆ. ಆ ದೀಪಾವಳಿ ಹಬ್ಬದ ಟೈಮಲ್ಲಿ 2 ತಿಂಗಳು ಆಗಿರಲಿಲ್ಲ ಇನ್ನು, ಆ ಥರ ಪಟಾಕಿ ಸೌಂಡ್ ಎಲ್ಲ ಬಂದ್ರೂ ಹೆದರ್ತಾ ಇರಲಿಲ್ಲ, ಏನೋ ಅಳ್ತಾ ಇದ್ಲು. ಸೊ ಇದ್ರಲ್ಲಿ ಹೊಡಿತೀನಿ ಅಂತೇಳಿ ಅವಳಿಗೆ ಎದುರಿಸ್ತಾ ಇದ್ದೆ. ಅವಳೇನು ಎದುರಲ್ಲ, ಮಕ್ಳು ಯಾರು ಹೆದರ್ತಾರೆ, ನಮ್ಮನ್ನೇ ಎದುರಿಸ್ತಾರೆ. ಸೊ ಅಷ್ಟು ಸೌಂಡಿಗೆಲ್ಲ ಏನೂ ಹೆದರ್ತಾ ಇರಲಿಲ್ಲ. ಇವಾಗ ಮಿಕ್ಸಿ ಹಾಕಿದ್ರೆ ಸಾಕು, ಹೆಂಗೆ ಅಳ್ತಾಳೆ ಅಂದರೆ. ಸೊ ಯಾರಾದರೂ ಇಟ್ಕೊಂಡಿರಬೇಕು, ಸೊ ಅವನು ಕೂಡ ಇದ್ನಲ್ಲ, ಅವನು ಇದು ಮಾಡಿಕೊಂಡು ಆಚೆಲ್ಲಿ ಇಟ್ಕೊಂಡಿದ್ದ. ಅದಾದಮೇಲೆ ಸಾಂಬಾರು ಮಾಡ್ತಾ ಅವಳ ಜೊತೆನೇ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ ಮಸ್ಸೊಪ್ಪನ್ನ. ಇವಾಗ ಸೊಪ್ಪಿನ ರೇಟ್ ಎಷ್ಟಾಗಿದೆ ಅಂದರೆ, ಹೊಟ್ಟೆ ಉರಿಯುತ್ತೆ ಸೊಪ್ಪು ತೊಗೊಂಬರಕ್ಕೆ. ಒಂದು ಕಟ್ಟು ಮೆಂತ್ಯೆ ಸೊಪ್ಪು 80 ರೂಪಾಯಿ ಕೊಟ್ಟು ತೊಗೊಂಡಿದ್ದಾಗೋಯ್ತು. ಈ ಮನೆ ಹತ್ರ ಬರ್ತಾರಲ್ವ ಅವ್ರ ಹತ್ರ, ಮಿಕ್ಕಿದ ಕಡೆ ಎಲ್ಲ 50-60 ಇರುತ್ತೆ, ಇವ್ರು ಕಮ್ಮಿ ಮಾಡಲ್ಲ ಪಾಪ. ಅವ್ರೂ ಹಾಕ್ಕೊಂಡು ತೊಗೊಂಬಂದಿರ್ ತಳ್ಕೊಂಡು ಮಾಡ್ಕೊಂಡು ತರ್ತಾರಲ್ವ, ಹಂಗಂತ ಬೇರೆಯವ್ರ ತಲೆ ಮೇಲೆ ಸಿಕ್ತವ್ರ ತಲೆ ಮೇಲೆಲ್ಲ ಹಾಕ್ಬಾರ್ದಲ್ವಾ. ಸೊ ಇನ್ನು ತೊಗೊಂಡ್ಮೇಲೆ ಬೇಡ ಅನ್ನೋಕ್ಕೂ ಆಗಲ್ಲ, ಸೊ ಸಾಂಬಾರು ಮಾಡೋಣ ಹಾಳಾಗುತ್ತೆ ಅಂತೇಳಿ ಕುಕ್ ಮಾಡಿ ಇಟ್ಟು ಹೋಗಿದ್ದೆ. ಬಂದು ರುಬ್ಬಿಟ್ಟು ಒಗ್ಗರಣೆ ಮಾಡ್ತಿದ್ದೀನಿ. ಅದಾದಮೇಲೆ ಅವಳಿಗೂ ಬಂದ್ಬಿಟ್ಟು ಇವತ್ತು ಪಾಲಕ್ ಸೊಪ್ಪೆಲ್ಲ ಇತ್ತಲ್ವ, ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಬೇಳೆ ಅಕ್ಕಿ ಹಾಕ್ಬಿಟ್ಟು ಕುಕ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ, ಉಪ್ಪು ಮತ್ತು ಏನೂ ಹಾಕಲ್ಲ. ತುಪ್ಪ ಯಾವನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ, ಸೊ ಡೈಜೆಷನ್ ಕ್ಲೀನಾಗಿ ಮೀನ್ಸ್ ಪೋಟಿ ಮಾಡೋದಕ್ಕೆ ಅವ್ರಿಗೆ ಆರಾಮಾಗುತ್ತೆ ಅಂಥೇಳಿ, ಇಲ್ಲಾಂದರೆ ಗಟ್ಟಿ ಪೋಟಿ ಮಾಡೋಕ್ಕೆ ಅವ್ರಿಗೆ ತುಂಬ ಇದಾಗುತ್ತಲ್ವಾ, ಸ್ಟ್ರೆಸ್ ಥರ ಅಂದರೆ ಸ್ಟ್ರೈನ್ ಥರ ಎಲ್ಲ ಪೇನ್ ಎಲ್ಲ ಆಗುತ್ತೆ. ಸೊ ಹಂಗಾಗಿ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂಥೇಳಿ. ಸೊ ಅಡ್ಜಸ್ಟ್ ಆಗ್ತಾಳೆ, ಸ್ವಲ್ಪ ಸ್ಟಾರ್ಟಿಂಗ್ ವಾಮಿಟ್ ಮಾಡೋ ಥರ ಮಾಡ್ತಾಳೆ, ಆಮೇಲೆ ಸ್ವಲ್ಪ ತಿನ್ನಿಸಿ ನೀರು ಜೊತೆ ಕುಡಿಸಿದಾಗ ಆರಾಮಾಗಿ ತಿಂತಾಳೆ. ಇದು ಒಂದು ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳುಗಳಿಗೆ ಒಂದೇ ಥರ ಕೊಟ್ಟು ಬೇಜಾರಾಗುತ್ತಲ್ವ, ತರಕಾರಿ ಅಥವಾ ಎಲ್ಲ ರಾಗಿ ಸರಿ, ಬೆಳಗ್ಗೆ ಸರಿ 2 ಸ್ಪೂನಷ್ಟು ರಾಗಿ ಸರಿ ಕೊಡ್ತೀನಿ, ಸಂಜೆ ಈ ಥರನೂ ಸ್ವಲ್ಪ ರೈಸ್ದು ಮತ್ತು ವೆಜಿಟೇಬಲು ಇಲ್ಲ ಪಾಲಕ್ ಸೊಪ್ಪು ಆ ಥರದ್ದೆಲ್ಲ ಡೈಲಿ ಶೇರ್ ಮಾಡ್ತಿರ್ತೀನಿ ನಿಮಗೆ ನಾನು ಏನೇನು ಮಾಡ್ತೀನಿ ಅಂತೇಳಿ. ಇದನ್ನು ಅದೇ ಪಾಲಕ್ಕು ರೈಸು ದಾಲು ಮೂರನ್ನೂ ಕುಕ್ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋತೀನಿ. ಅವಳಿಗಿನ್ನೂ ಸ್ಮ್ಯಾಶ್ ಮಾಡೋಕ್ಕಿನ್ನೂ ಅವಳಿಗೆ ಸ್ವಲ್ಪ ಅಗ್ಲಗ್ಲು ಸಿಕ್ಕಿದ್ರೆ ವಾಮಿಂಟ್ ಮಾಡೋ ಥರ ಮಾಡ್ತಾಳೆ. ಸೊ ಫುಲ್ ಗ್ರೈಂಡ್ ಮಾಡಿ ನಾನು ಅವಳಿಗೆ ಕೊಡ್ತಿದ್ದೀನಿ. ಯಾವಾಗ ಒಂದು 9 ಮಂತ್ ಆದಮೇಲೆ ಹಂಗೆ ಸ್ಮ್ಯಾಶ್ ಮಾಡಿಕೊಡೋದಕ್ಕೆ ಶುರು ಮಾಡ್ತೀನಿ. ಸೊ ತಿಂತಿದ್ದಾಳೆ, ಒಂದೊಂದ್ಸರಿ ತಿಂತಾಳೆ, ಇಲ್ಲ ಎಲ್ಲ ಬಕ್ಕ ಅನ್ಸ್ಬಿಡ್ತಾಳೆ. ಒಂದೊಂದ್ಸರಿ ಯಾರಿಗಾದರೂ ಇದು ಮಾಡ್ಬೋದು, ಈ ಮಕ್ಕಳಿಗೆ ಊಟ ಮಾಡಿಸಿ ಹೇಳಿಸೋಷ್ಟ್ರೊಳಗೆ ಸಾಕಾಗೋಗುತ್ತೆ ಪಾಪ ಅವಾಗ. ಯಾವಾಗ ಹೊಟ್ಟೆ ತುಂಬುತ್ತೆ, ಏನಾದ್ರು ಜಾಸ್ತಿ ಕೊಡ್ತಂದರೆ ಬಕ್ಕ ಅನ್ಸ್ಕೊಂಬಿಡ್ತಾರೆ, ವಾಮಿಂಟ್ ಮಾಡ್ತಾರೆ. ಕಮ್ಮಿ ಕೊಡ್ತಂದರೆ ಸಾಲಲ್ಲ ಅಂದ್ಕೋತಾರೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ಈ ವ್ಲಾಗ್ ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿನ್ನೂ ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಗ್ತಾಯಿರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್.